ನೋಡಿ ನಿಮ್ಗೆ ಎರಡು ಪ್ರಶ್ನೆ ಪತ್ರಿಕೆಗಳಲ್ಲಿ ಮೊದಲ ಪ್ರಶ್ನೆ ಪತ್ರಿಕೆ ಜಿಮ್ಯಾಟ್ ಅಂತ ಹೇಳಿ 90 ಮಾರ್ಕ್ಸ್ ಇದು. ಜಿಮ್ಯಾಟ್ ಅಂತಂದ್ರೆ ಏನ್ ಹೇಳಿದೆ? ಸಾಮಾನ್ಯ ಪರೀಕ್ಷೆ. ಇದರಲ್ಲಿ ನಿಮ್ಗೆ 90 ಮಾರ್ಕ್ಸ್ ಇರ್ತವೆ, ಬಹು ಆಯ್ಕೆ ಪ್ರಶ್ನೆಗಳು ಇರ್ತವೆ. ಆ ಬಹು ಆಯ್ಕೆ ಪ್ರಶ್ನೆಯಲ್ಲಿ ಮೊಟ್ಟ ಮೊದಲ ಒಂದು ಚಾಪ್ಟರ್ ಅಲ್ಲಿ ಏನ್ ತಗೊಂತೀನಿ ಅಂದ್ರೆ ಸಂಖ್ಯಾಶ್ರೇಣಿಗಳು. ಸಂಖ್ಯಾಶ್ರೇಣಿಗಳು ಅಂತಂದ್ರೆ ಇಂಗ್ಲಿಷ್ ಅಲ್ಲಿ ನಂಬರ್ ಸಿಸ್ಟಮ್ ಅಂತ ಕರೀತಾರೆ. ಸಂಖ್ಯೆಗಳು ಒಂದು ಶ್ರೇಣಿಯಲ್ಲಿ ಕೊಟ್ಟಿರ್ತವೆ. ಸಂಖ್ಯೆಗಳು ಒಂದು ಶ್ರೇಣಿಯಲ್ಲಿ ಶ್ರೇಣಿ ಅಂತಂದ್ರೆ ಒಂದು ನಿಯಮದಲ್ಲಿ ಇರ್ತಾರೆ. ಉದಾಹರಣೆಗೆ 1, 3, 5, 7 ಹಿಂಗೆ ಒಂದು ನಿಯಮ ನೋಡಿ ಏನ್ ಅನ್ಕೋಬಹುದು. ಇದು ಒಂದು ಬೆಸ ಸಂಖ್ಯೆ. 2, 4, 6 ಡ್ಯಾಶ್ ಅಂತ ಕೊಡ್ತಾನೆ. 2, 4, 6 ಅಂದ ತಕ್ಷಣ ಇದು ಒಂದು ಸಮ ಸಂಖ್ಯೆ. ಇದೇ ರೀತಿ 10, 20, 30, 40 ಅಂತ ಕೊಟ್ಟು ಒಂದು ಬಿಡ್ತಾನೆ. 10, 20, 30, 40 ಅಂತ ಕೊಟ್ಟು ಬಿಟ್ಟರೆ 50 ಅಂತೇಳಿ ನೋಡಿ ಒಂದು ಶ್ರೇಣಿನ ಮಿಸ್ ಮಾಡಿರ್ತಾನೆ. ಆ ಮಿಸ್ಸಿಂಗ್ ನಂಬರ್ನ ಯಾವ ಸಂಖ್ಯೆ ಬಿಟ್ಟಿರ್ತಾನೆ ಆ ಸಂಖ್ಯೆ ಕಂಡಿಡಿಯದೆ ಈ ಸಂಖ್ಯಾ ಶ್ರೇಣಿಗಳಲ್ಲಿ ಇರತಕ್ಕಂತಹ ಒಂದು ಕಲೆ. ಆ ನಿಯಮ ಕಂಡಿಡಬೇಕು. 10, 20, 30, 40 2, 4, 6, 8, 1, 3, 5, 7 ಈ ರೀತಿಯಾದಂತಹ ಒಂದು ಸಂಖ್ಯೆ ಕೊಟ್ಟು ನೀವು ಒಂದು ಸಂಖ್ಯೆಯನ್ನು ಬಿಟ್ಟಿರ್ತಾರೆ, ಮಿಸ್ಸಿಂಗ್ ನಂಬರ್. ಆ ಶ್ರೇಣಿಯಲ್ಲಿ ನಡುವೆ ಬಿಟ್ಟಿರ್ತಕ್ಕಂಥ ಸಂಖ್ಯೆಯನ್ನು ಕಂಡಿಡಬೇಕಂದ್ರೆ ಇಂದಿನ ಸಂಖ್ಯೆಯನ್ನು ನೀವು ವಿಶ್ಲೇಷಣೆ ಮಾಡಬೇಕು, ಅರ್ಥ ಮಾಡಬೇಕು. ಏನ್ ರೂಲ್ ಇಟ್ಟಿದ್ದಾನೆ, ಏನ್ ಮಾಡಿದ್ದಾರೆ, ಇದು ಏನ್ ಮಾಡಿದ್ರೆ ಎರಡನೇ ಸಂಖ್ಯೆ ಬಂದಿದೆ, ಎರಡನೇ ಸಂಖ್ಯೆಗೆ ಮೂರನೇ ಸಂಖ್ಯೆಗೆ ಏನ್ ಮಾಡಿದ್ರೆ ಬಂದಿದೆ ಅಂತ ಹೇಳಿ ನೀವು ತಿಳ್ಕೊಬೇಕು. ಇಲ್ಲಿ ನೋಡಿ 7 ಕೊಟ್ಟಿದ್ದಾನೆ, ಅದಾದ್ಮೇಲೆ 13, 21 ಕ್ವಶನ್ ಮಾರ್ಕ್ ಹಾಕಿದ್ದಾರೆ, 43, 50 ಇಲ್ಲಿ 10, 20, 30 ಸುಲಭ. 1, 3, 5, 7, 8, 9 ಹಾಕಂತ ಅಂತೀವಿ. ಹೌದಾ? ದೇಶ ಸಂಖ್ಯೆ ಸಮ ಸಂಖ್ಯೆ ಸುಲಭ ಕಂಡಿಡ್ತೀವಿ. ಇಲ್ಲಿ ಒಂದು ನಿಯಮ ಅಡಗಿದೆ, ಆ ನಿಯಮನ ಕಂಡಿಡಿಯೋದೇ ನಿಮ್ಮ ಒಂದು ಸಾಮರ್ಥ್ಯ, ಅದೇ ಬೌದ್ಧಿಕ ಸಾಮರ್ಥ್ಯ. ಪ್ರತಿಯೊಂದು ವಿದ್ಯಾರ್ಥಿಗಳು ಆ ಸಾಮರ್ಥ್ಯ ನೀವು 10 ಸೆಕೆಂಡ್ ಅಲ್ಲಿ ಹೇಳ್ಬೋದು, ಕೆಲವು 20 ಸೆಕೆಂಡ್ ಅಲ್ಲಿ ಹೇಳ್ಬೋದು, ಕೆಲವು ಬೇರೆ ರೀತಿಯಲ್ಲಿ ಯೋಚನೆ ಮಾಡಬಹುದು. ಹೌದಾ? ಇಲ್ಲೇ ತಾರ್ಕಿಕವಾಗಿ ಯೋಚನೆ ಮಾಡ್ತಾರೆ. 7 to 13 ಎಷ್ಟು ವ್ಯತ್ಯಾಸ ಇದೆಪ್ಪ? 7 ಆದ್ಮೇಲೆ 13 ಬಂತು, ಎಷ್ಟು ಸೇರಿಸಿದ್ದಾನೆ? 6. ಸುಮ್ಮನೆ ಬಂದ್ರಣ. 7 ಎಷ್ಟು ಸೇರಿಸಿದ್ದಾನೆ? 7 ಸೇರಿಸಿದ್ರೆ 13 ಬಂತು, ಕರೆಕ್ಟಾ? ಈಗ 13 ಆದ್ಮೇಲೆ 20 ಕೊಟ್ಟಾನೆ, 13 ಎಷ್ಟು ಸೇರಿಸಿದ್ದಾನೆ ಅವನು? 13 8 ಸೇರಿಸಿದ್ದಾನೆ. ಓ, ಇಲ್ಲಿ 6 ಸೇರಿಸಿದ್ದಾನೆ, ಇಲ್ಲಿ 8 ಸೇರಿಸಿದ್ದಾನೆ. ಇಷ್ಟನ್ನೇ ನೀವು ಅರ್ಥ ಮಾಡ್ಕೋಬೇಕು. 7 to 6 ಸೇರಿಸಿದಾನೆ, ಅದಾದ್ರೆ 8 ಸೇರಿಸಿದ್ದಾನೆ. 6 to 8 ಏನ್ ವ್ಯತ್ಯಾಸ ಇದೆ? 2 ವ್ಯತ್ಯಾಸ ಇದೆ. ನಮ್ಗೆ ಒಂದು ಸಣ್ಣ ತಿಳಿವು ಸಿಕ್ಕಾಗೆ, ಒಂದು ಸಣ್ಣ ಸುಳಿವು. 6 to 8 ಮುಂದಿನ ಸಂಖ್ಯೆ ಎಷ್ಟು ಸೇರಿಸ್ಬೇಕು ನಾವು? 6 ಸೇರಿಸ್ಬೇಕಂತ ಹೇಳಿ 21 10 ಸೇರಿಸಿದ್ರೆ ಎಷ್ಟಾಯ್ತಪ್ಪ? ಇಲ್ಲಿ 4 ಉತ್ತರಗಳು ಕೊಟ್ಟಿದ್ದಾನೆ, 27, 29, 31, 35 ಮುಂದೂ ಮಾಡ್ಕೊಕ್ ಹೋಗ್ಬೇಡಿ. ಯಾಕಂತಂದ್ರೆ 30 ಸೆಕೆಂಡ್ ಒಳಗಡೆ 20 ಸೆಕೆಂಡ್ ಒಳಗಡೆ ನೀವು ಉತ್ತರ ಹಾಕ್ಬೇಕಾಗಿರುತ್ತೆ. ಹೌದಾ? 7 to 6 ಸೇರಿಸಿದ್ರೆ 13, 13 to 8 ಸೇರಿಸಿದ್ರೆ 21, 21 to 10 ಸೇರಿಸಿದ್ರೆ ಅಲ್ಲಿ ಒಂದು ನಿಯಮದ. ಯಾಕೆ ನಾನು ಕೇಳ್ಬೋದು, ಯಾಕೆ ನೀವು 10 ಸೇರಿಸಿದಿ ಅಂದ್ರೆ, ಸರ್ ನೀವ್ ಹೇಳ್ಬೋದು ಅವಾಗೆ, ಸರ್ ಹಿಂದಿನ ಪ್ರಶ್ನೆಯಲ್ಲಿ ಮೊದಲ 6 ಇತ್ತು, ಅದಾದ್ರೆ 8 ಇತ್ತು. 6 to 8 ಸಮ ಸಂಖ್ಯೆ, 2 ಸಂಖ್ಯೆ ಜಾಸ್ತಿ ಆಗಿದೆ, ಇಲ್ಲಿನೂ 2 ಸಂಖ್ಯೆ ಜಾಸ್ತಿ ಮಾಡಿ ನೋಡಿದ್ವಿ, 31 ಉತ್ತರ ಇತ್ತು, 31 ಕರೆಕ್ಟ್ ಅಂತ ಹೇಳಿ ನೀವು ಹಾಕ್ಬೋದು. ಅವಾಗ ನಿಮ್ಮ ಉತ್ತರ ಏನು? 7 ಬೇಕಾದ್ರೆ ಬರ್ತೀನಿ. 7 to 6 ಸೇರಿಸಿದ್ರೆ 13, 13 to 8 ಸೇರಿಸಿದ್ರೆ 21, 21 to 10 ಸೇರಿಸಿದ್ರೆ ಉತ್ತರ. ಈ ರೀತಿಯಾಗಿ ಯೋಚನೆ ಮಾಡ್ತಕ್ಕಂತ ಸಾಮರ್ಥ್ಯಗಳು ಬೌದ್ಧಿಕ ಸಾಧನ. ಆಮೇಲೆ ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ತಲೆ ನೀವು ಸ್ವಲ್ಪ ಉಪಯೋಗಿಸಬೇಕಾಗುತ್ತೆ, ಬೇರೆ ಬೇರೆ ಭಿನ್ನವಾಗಿ ಯೋಚನೆ ಮಾಡಬೇಕಾಗುತ್ತೆ. ಇನ್ನು 7 ಆದ್ಮೇಲೆ 13 ಕೊಟ್ಬಿಟ್ಟ, 13 ಆದ್ಮೇಲೆ 21 ಕೊಟ್ಬಿಟ್ಟ ಅಂತ ಯೋಚನೆ ಮಾಡ್ಕೊಂಡು ವ್ಯತ್ಯಾಸವನ್ನು ನೋಡ್ಕೊಂಡು ಅದನ್ನ ಅಲ್ಲಿ ಕಂಡಿಡ್ತಕ್ಕಂಥದ್ದೇ ನಿಮ್ಮ ಒಂದು ಸಂಖ್ಯಾಶ್ರೇಣಿಗಳು. ಪ್ರತಿಯೊಂದು ಲೆಕ್ಕನು ಇದೆ, ಈ ಬೇರೆ ಬೇರೆ ನಿಯಮಗಳಲ್ಲಿ ಇರ್ತವೆ, ಇದೇ ನಿಯಮದಲ್ಲಿ ಇರಲ್ಲ, ಒಂದೇ ನಿಯಮದಲ್ಲಿ ಇರಲ್ಲ, ಬೇರೆ ಬೇರೆ ನಿಯಮದಲ್ಲಿ ಇರ್ತವೆ. ಆ ನಿಯಮ ನಾನು 2 ಲೆಕ್ಕ ಮಾಡಿದ್ರೆ ನೀವು 1 ಲೆಕ್ಕಗಳು ಮಾಡಬಹುದು, 4 ಲೆಕ್ಕ ಮಾಡಿದ್ರೆ ಉಳಿದು ಎಲ್ಲ 20 ಲೆಕ್ಕ 20 ತೋರಿಸಿದ್ರು. ನಾನು ನಿಯಮ ಹೇಳ್ಕೊಂಡ್ರೆ ನಿಮ್ಮ ಸಾಮರ್ಥ್ಯ ಹೊರಗೆ ಬರ್ಬೇಕಲ್ಲ, ನೀವು ಯೋಚನೆ ಮಾಡ್ತಕ್ಕಂಥ ಶೈಲಿ ಕೇಳಿ, ನನ್ನ ಯೋಚನೆ ಶೈಲಿಯಿಂದ ಓ ಈ ರೀತಿ ಇರ್ತಕ್ಕ ನಿಯಮ ತಿಳ್ಕೊಂಡ್ಬೇಕು. ಸಂಖ್ಯಾಶ್ರೇಣಿಯಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಸಂಖ್ಯೆ ಬಿಟ್ಟಿರುತ್ತೆ, ಹಿಂದೆ ಇರ್ತಕ್ಕಂತಹ ನಿಯಮ ನೋಡ್ಕೊಂಡು ನಾವು ಅಲ್ಲಿ ನಾವು ಬಿಟ್ಟು ಹೋಗಿರ್ತಕ್ಕಂತಹ ಸಂಖ್ಯೆನ ನಾವು ತುಂಬಬೇಕು. ಏನಾದ್ರೂ ಡೌಟ್ ಇದೆಯಾ? ಓಕೆ.